ಸೂಪರ್. ಸೊ ಇವಾಗ ನಾನು 10 ಜನ ಕಂಟೆಸ್ಟೆಂಟ್ ಹೆಸರು ಹೇಳ್ತೀನಿ, ಅವ್ರಿಗೆ ಒಂದೊಂದು ಎಕ್ಸ್ಪ್ರೆಷನ್ ಕೊಡ್ಬೇಕು ನೀವು ಅವ್ರಿಗೆ, ನಾನು ಯಾರ ಹೆಸರು ಹೇಳ್ತೀನೋ ಅವರಿಗೆ. ಓಕೆನಾ? ಫಸ್ಟ್ ನಿಧಿ. ನಿಧಿಗ ಯು ಗೋ ಜಂಪ್, ನೀನ್ ಹೋಗ್ ಸಾಯಿ. ಮಂಜ ಇರ್ರಿಟೇಟ್ ಆಗಿದೆ ಇದು ಇದು ಎಕ್ಸ್ಪೆಕ್ಟ್ ಮಾಡಿದ್ದ, ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ರಾಜೀವ್. ರಾಜೀವ್ಗೆ ಹೇಳಿ ಏನ್ ಮೇಷ್ಟ್ರೇ ಸೊಂಟ ನೌಕಿಲ್ ನೋಡೋ ಸರಿ. ಓಕೆ, ನೀವು ಮತ್ತೆ ತುಂಬಾ ಕ್ಲೋಸ್ ಆಗಿದ್ದು ಪ್ರಶಾಂತ್ ಸಂಬರಿ ಅವ್ರಿಗೆ. ಯಾರ್ ಟೀ ಮಾಡ್ತಾರೆ ಬೆಳಿಗ್ಗೆ, ಯಾರ್ ಟೀ ಮಾಡ್ತಾರೆ? ಶಮಂತ್. ಶಮಂತ್ಗೆ ಏನ್ ಗುರು ಬಾ ಗುರು. ರಘು. ರಘುಗೆ ತುಂಬಾ ಇದೆ ಆಕ್ಚುಲಿ, ನಾನು ಹೇಳ್ಬೇಕು ಒಂದು ವಿಷಯ ರಘು ಬಗ್ಗೆ ಸ್ಪೆಷಲ್ ಆಗಿ. ಹಿ ಇಸ್ ವೆರಿ ಫನಿ ಆಕ್ಚುಲಿ, ಪೀಪಲ್ ಹೇಳ್ತಾರೆ ಅವ್ನು ತುಂಬಾ ಸೀರಿಯಸ್ ಆಗಿದ್ದ ಅಂತ, ಆಕ್ಚುಲಿ ಅವ್ನು ತುಂಬಾ ತಮಾಷೆ ಆಗಿರ್ತಾನೆ. ಸೊ ಹಿ ಇಸ್ ವೆರಿ ಫನಿ. ರಘು, ಮಿಸ್ ಯುವರ್ ಒನ್ ಲೈನರ್ಸ್. ವೈಷ್ಣವಿ. ವೈಶು, ನಿನ್ನ ಅಡುಗೆ ರೂಮಲ್ಲಿ ಈರುಳ್ಳಿ ಟೊಮ್ಯಾಟೋಗೆ ನಾನು ಇವತ್ತಿಗೂ ಇರಿಟೇಟ್ ಮಾಡ್ತೀನಿ. ಡಿಯು. ಡಿಯು ನನ್ನ ಲಿಟಲ್ ತಂಗಿ. ಸೊ ಅವಳಿಗೆ ನನ್ನ ಲೈನರ್ ನೋಡು ಡಿಯು. ಯಾಕದು? ನನಗೂ ಡಿಯುಗೂ ಒಂದಿದೆ ಆಯ್ತಾ, ಅವಳು ನನ್ನ ಲೈನರ್ ಸರಿಯಾಗಿ ಹಾಕಲ್ಲ ಅಂತ ಯಾವಾಗಲೂ ತಮಾಷೆ ಮಾಡ್ತಾಳೆ. ಸೊ ನಾನು ಅವಳು ಯಾವಾಗಲೂ ಕುತ್ಕೊಂಡು ಮೇಕಪ್ ಲೈನರ್ ಬಗ್ಗೆ ಮಾತಾಡ್ಕೊಂಡಿರ್ತೀವಿ. ಸೊ ಐ ತಿಂಕ್ ಡಿಯುಗೆ ನಾನು ಅದನ್ನು ಹೇಳ್ತೀನಿ. ಆ್ಯಂಡ್ ಐ ಮಿಸ್ ಯು. ದಿವ್ಯಾ ಸುರೇಶ್. ದಿವ್ಯಾ ಸುರೇಶ್ಗೆ ಬೇಗ ಬೇಗ ಬಾ, ಬೇಗ ಬಾ, ಇನ್ನೊಂದ್ಸಲ ಹೇಳಿ ಬೇಗ ಬಾ. ಅರವಿಂದ್. ಅರವಿಂದ್ ಎಂಚವಲ್ಲರ್ ಅರವಿಂದ್. ಓ, ಆ್ಯಂಡ್ ಇನ್ನೊಂದು ಹೇಳ್ಬೇಕು ಅರವಿಂದ್ಗೆ. ಇದ್ಯಾಕೆ? ಅದು ಅವನಿಗೆ ಗೊತ್ತಿದೆ. ಪ್ರಿಯಾಂಕಾ. ಪ್ರಿಯಾಂಕಾ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಅಲ್ಲ, ಬಟ್ ಶಿ ವಾಸ್ ಅ ವೆರಿ ಸ್ವೀಟ್ ಗರ್ಲ್. ಪ್ರಿಯಾಂಕಾಗೆ ಐ ವಿಲ್ ಸೇ ಆಲ್ ದಿ ಬೆಸ್ಟ್. ಚಂದ್ರಚೂಡ್ ಚಕ್ರವರ್ತಿ. ಯಾವಾಗಲೂ ತಂಗಿ ತಂಗಿ ಅಂತ ನನ್ನ ಕರಿತಾ ಇದ್ರು, ಅವ್ರಿಗೊಂದು ಎಕ್ಸ್ಪ್ರೆಷನ್ ಕೊಡ್ತೀನಿ. ಓಕೆ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ನನಗೆ ಎಷ್ಟು ಟೈಮ್ ಹೋಯಿತು ಅಂತ ಗೊತ್ತಾಗಿಲ್ಲ. ಇದೆಲ್ಲ ಆನ್ ರೆಕಾರ್ಡ್, ಇಷ್ಟು ಮಾತಾಡಿರೋದಷ್ಟೇ, ಇನ್ನು ಆಫ್ ದ ರೆಕಾರ್ಡ್ ಹೇಳಕ್ಕೆ ಕೇಳಕ್ಕೆ ಎಲ್ಲಾನು. ಸೊ ಅದನ್ನ ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಫೈನಲಿ, ಬಿಗ್ ಬಾಸ್ ಎಷ್ಟು ಖುಷಿ ಕೊಡ್ತು, ಹೊರಗಡೆ ಬಂದ ಮೇಲೆ ಜನ ನಿಮಗೆ ಕೊಟ್ಟಿರೋ ಪ್ರೀತಿ ಎಷ್ಟು ಖುಷಿ ಕೊಡ್ತು, ನಿಮ್ಮ ಫಾಲೋವರ್ಸ್ಗೆ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಯಾವಾಗಲೂ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಚಿರಋಣಿ ನಿಮ್ಮ ಪ್ರೀತಿಗೆ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಸೊ ನಿಮ್ಮ ಕೈಲಾದಷ್ಟು ಕೆಲಸ ಮಾಡ್ತಿದ್ದೀರಾ, ಇನ್ನೂ ಈ ಕೆಲಸ ಹೀಗೆ ಮುಂದುವರಿಲಿ ಅಂತ ವಿಶ್ ಮಾಡ್ತೀವಿ. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪ್ರಾಜೆಕ್ಟ್ ಮೂಲಕ ಮತ್ತೆ ಶುಭಾ ಪುಂಜಾ ತೆರೆ ಮೇಲೆ ಮಿಂಚ್ಲಿ ಅಂತಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ಶುಭಾ ಪುಂಜಾ ಜೊತೆ ಬಿಗ್ ಬಾಸ್ ಕತೆ ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡ್ರು, ಪ್ರೋಗ್ರಾಮ್ ಅಲ್ಲೂ ಕೂಡ ಅಷ್ಟೇ ಎಂಟರ್ಟೈನ್ ಮಾಡಿದ್ರು. ಸೊ ಕೊರೋನಾ ವಾರಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಕೆಲಸ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.